ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸದಿದ್ದರೆ ನಿರಂತರವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಚಿಕ್ಕನಾಕಿನಹಳ್ಳಿಯ ರೈತರು ರಾಗಿ ಖರೀದಿ ಕೇಂದ್ರದ ಬಳಿ ಅವರ ಅಳಲನ್ನ ತೋಡಿಕೊಂಡರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರ ಈಗಾಗಲೇ ರಾಗಿ ಖರೀದಿ ಮಾಡಿಕೊಳ್ಳುವ ಭರವಸೆ ಮೇರೆಗೆ ರೈತರು ಸಾಲುಗಟ್ಟಿ ರಾಗಿ ಖರೀದಿ ಕೇಂದ್ರಕ್ಕೆ ಜಮಾಯಿಸಿದರು. ನೋಂದಣಿ ಕಾರ್ಯ ಮಾತ್ರ ಆರಂಭವಾಗಿರುವುದು ವಿಷಾದನೀಯ. ರಾಜಕಾರಣಿಗಳು ಕೇವಲ ಪ್ರಚಾರಕ್ಕಾಗಿ ಉತ್ಸಾಹದಿಂದ ಅಬ್ಬರದ ಪ್ರಚಾರ ಘಟಿಸಿಕೊಳ್ಳುವ ರಾಜಕಾರಣಿಗಳು ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಚಿಕ್ಕನಾಕನಹಳ್ಳಿ ಪಟ್ಟಣದಲ್ಲಿರುವ ಎಪಿಎಂಸಿ ಉಗ್ರಾಣದ ರಾಗಿ ಖರೀದಿ ಕೇಂದ್ರ ಆರಂಭವಾಗಿದ್ದರೂ ಪ್ರತಿನಿತ್ಯ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬೆಳಗುಲಿಯ ಹೊಸಹಟ್ಟಿಯ ರೈತ ಕ್ಯಾತಣ್ಣ ಮಾತನಾಡಿ, ಆರಂಭದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಬಿಡಲು ಸಾಧ್ಯವಾಗಲಿಲ್ಲ. ಈಗ ಕಳೆದ 15 ದಿನಗಳಿಂದ ರಾಗಿ ಖರೀದಿ ನೋಂದಣಿಗಾಗಿ ಬೆಳ್ಳಂ ಬೆಳಗ್ಗೆ ಬಂದರೂ ಸಂಜೆ ಆದರೂ ನೋಂದಣಿ ಕಾರ್ಯವಾಗದೆ ವಾಪಸ್ ಹೋಗುವ ಸ್ಥಿತಿ ಎದುರಾಗಿದೆ ಎಂದರು. ಸರ್, ನಾವು ಪ್ರಶ್ನೆ ಸರಿ ಬಿಡೋಕ್ಕೆ ನಮ್ಗೆ ಆಗಲಿಲ್ಲ. ಈ ಸರಿ 15 ದಿನದಿಂದ ಪ್ರಶ್ನೆ ಒಂದಿನ ಎಂಟ್ರಿ ಮಾಡ್ಕೊಂಡು ಒಂದು ದಿನ ಇದು ಮಾಡ್ಕೊಂಡು ಕ್ಲೋಸ್ ಮಾಡಿದರು. ಮತ್ತೆ ನಾಳೆ ಓಪನ್ ಆಗುತ್ತೆ. ಈಗ 15 ದಿನದಲ್ಲೂ ಬತ್ತಲೇ ಇದ್ದೀವಿ, ಇನ್ನೂ ಓಪನ್ ಆಗೂ ಇಲ್ಲ. ಇವರು ಇದು ಮಾಡ್ತಾರೋ ಇಲ್ಲ, ರೈತರಿಗೆ ರೈತರುಗಳಿಗೆ ಭಾರಿ ತೊಂದರೆ ಆಗ್ತೈತೆ. ಯಾಕಂದರೆ ಬದುಕು ಭಾಳ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಟ್ಟಿಗೆಟ್ಟು ಅನ್ನ ಸೊಪ್ಪಿಲ್ದಲ್ಲೇ ಬಂದಿಲ್ಲಿ ಸಾಯಂಕಾಲದವ್ರಿಗೆ ಕಾದು ಲಾಕ್ ಓಪನ್ ಆಗಿಲ್ಲ. ಓಪನ್ ಆಗಿನಾರು ಮಕ ಸಪ್ಪು ಮಾಡ್ಕೊಂಡು ಹೋಗೋರು. ಇದು ಸರ್ಕಾರದವರು, ಈ ಎಸಿ ಡಿಸಿ ತಹಸೀಲ್ದಾರ್ವರೆಗೂ ಇವರು ಅಧಿಕಾರಿಗಳು ಗೌ ರೈತರ ಮೇಲೆ ಒಂದು ಇಂಚಿತ್ತಾರು ಅಧಿಕಾರಿಗಳಿಗೆ ಜವಾಬ್ದಾರಿ ಇದ್ದರೆ ತಕ್ಷಣ ರೈತರ ಸಮಸ್ಯೆ ಬಂದಿಲ್ಲ ಏನು ಅನ್ನೋದು ಸ್ಥಳ ಪರಿಶೀಲನೆ ಮಾಡಿ ಖುದ್ದು ಪರಿಶೀಲನೆ ಮಾಡಿಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ. ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅನ್ನೋದಲ್ಲ, ಈಗ ಸಾಲಿಡ್ ಆಗಿ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂತಾರೆ. ಇವರು ಸರ್ಕಾರದ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದವ. ಸರ್, ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಲಿ. ಮಾಕಳಿ ರೈತ ಸುರೇಶ್ ಮಾತನಾಡುತ್ತಾ, ಪ್ರತಿನಿತ್ಯ ರಾಗಿ ಖರೀದಿ ಕೇಂದ್ರಕ್ಕೆ ಬರೋದು ಸಂಜೆ ಮನೆಗೆ ಹೋಗೋದು. ಮುಂಗಾರು ಮಳೆ ಆರಂಭವಾಗಿದೆ, ಬಿತ್ತನೆಗೆ ಕಾಸಿಲ್ಲ, ಮನೆ ಕೆಲಸ ಆಗ್ತಾ ಇಲ್ಲ, ಗೊಬ್ಬರಕ್ಕೆ ಉಳುಮೆಗೆ ಕೂಡ ಹಣ ಇಲ್ಲದಾಗಿದೆ. ನಾವು ಬೆಳೆದ ರಾಗಿಯನ್ನ ದಲ್ಲಾಳಿಗಳಿಗೆ ಮಾರಲು ಹೋದರೆ ಪ್ರತಿ ಕ್ವಿಂಟಲ್ಗೆ 1200 ರಿಂದ 1500 ರೂಪಾಯಿಗೆ ಕೇಳ್ತಾರೆ ಎಂದರು. ಒಂದು ವಾರದಿಂದ ಬರೋ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಒಂದು ವಾರದಿಂದ ಮಾಕೊಳ್ಳಿ ಬರೋದು, ಅವ್ರ ಮನೆಗೆ ಹೋಗೋದು. ಬರೋದು ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ಮನೆಗೆ ಹೋಗೋದು. ಇದೇ ಆಗ್ತಾ ಇದೆ ಸರ್, ಮನೆ ಕೆಲಸನೂ ಆಗ್ತಾ ಇಲ್ಲ. ಇವಾಗ ನಮಗೆ ಮುಂಗಾರು ಸ್ಟಾರ್ಟ್ ಆಗಿದೆ, ಬಿತ್ತನೆಗೆ ದುಡ್ಡು ಬೇಕು, ಗೊಬ್ಬರಕ್ಕೆ ದುಡ್ಡು ಬೇಕು, ಉಳುಮೆ ಮಾಡೋಕೆ ದುಡ್ಡು ಬೇಕು. ಮನೇಲಿ ರಾಗಿ ಇದೆ, ಮಾರಕ್ಕೆ ಅವಕಾಶ ಇಲ್ಲ. ಈಗ ಮಾರಕ್ಕೆ ಹೋದರೆ ಈ ದಲ್ಲಾಳಿಗಳೆಲ್ಲ 1,500 ಕೇಳ್ತಾರೆ. ಅದ್ರ ದುಡ್ಡು ಅದಕ್ಕೆ ಆಗಿ ಹೋಗುತ್ತೆ ಅವ್ರಿಗೆ ಮಾರಿದ್ರೆ. ಸ್ವಲ್ಪ ಸರ್ಕಾರದ ಗಮನ ಕೊಟ್ಟರೆ ಇಲ್ಲಿ ಅದ್ರ ದುಡ್ಡು ಸಿಕ್ಕಿರೆ ನಮಗೆ 3,300 ರೂಪಾಯಿ ಸ್ವಲ್ಪ ನಮಗೆ ಅವಕಾಶ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಸ್ವಲ್ಪ ನಮಗೂ ಖರ್ಚು ವೆಚ್ಚ ಭರಿಸ್ಬೋದು. ಇಲ್ಲಾಂದರೆ ನಾವು ರಾಗಿ ಬೆಳೆದು ಏನೂ ಪ್ರಯೋಜನ ಆಗೋದಿಲ್ಲ. ಆ ಮಿಷಿನ್ನರಿಗೆ ಕುಯಿಲ್ನರಿಗೆ ಆ ಬರೋ ದುಡ್ಡು 1,500 ಎಲ್ಲ ಜಮಾ ಆಗ್ತೈತೆ, ನಮ್ಮ ಹೊಟ್ಟೆಪಾಡಿಗೆಲ್ಲ ನೀರು ಇಕ್ಕಣಂಗೆ ಆಗ್ತಾಯಿತ್ತು ಅಷ್ಟೇ. ಈಗ ಮದ್ದೇನಹಳ್ಳಿ ರಾಜಶೇಖರಯ್ಯ ಮಾತನಾಡುತ್ತಾ, ನನ್ನದು 2 ಎಕರೆ 10 ಕುಂಟೆ ಜಮೀನು, ದೊಡ್ಡ ರೈತ ಎಂದು ಪರಿಗಣಿಸಿ ರಾಗಿ ಖರೀದಿ ಮಾಡಲಿಲ್ಲ. ಈಗ ಕಳೆದ 15 ದಿನಗಳಿಂದ ಸರ್ವರ್ ಇಲ್ಲ ಎಂದು ಹೇಳುತ್ತಾರೆ. ಕಂಪ್ಯೂಟರ್ ಓಪನ್ ಆಗುತ್ತಾ ಎಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದರೂ ಯಾವುದೇ ಪರಿಹಾರ ಕಾಣದೆ ವಾಪಸ್ಸಾಗುವ ಪರಿಸ್ಥಿತಿ ಎದುರಾಗಿದೆ ಎಂದರು. ನಿಮ್ಮ ಹೆಸರು? ರಾಜಶೇಖರಯ್ಯ ಅಂತ. ಮುದ್ದೇನಹಳ್ಳಿ. ಈಗ ನಂದು ಈಗ ಆಧಾರ್ ನಂಬರ್ ತಾಳಿ, ನಂದು 2 ಎಕರೆ 10 ಕುಂಟೆ ಜಮೀನು ಬರೋದು. ಇವ್ರು ದೊಡ್ಡ ರೈತರು ಅಂತ ನಮ್ಗೆ ಕಳಿಸಿರು ವಾಪಸ್ಸು. ಯಾಕೆ ಕಳಿಸಿರು ನೀವು? ಕೇಳಿರ ಜಮೀನು ನಂದು 2 ಎಕರೆ 10 ಕುಂಟೆ ಜಾಸ್ತಿ ದೊಡ್ಡ ರೈತ ಅಂತ ನೋಡಿ ಇಲ್ಲೇ ಬರ್ತಾರೆ ಇವರೆಲ್ಲ. ಎಲ್ಲಿ? ಇಲ್ಲೇ ಬರ್ದವ್ರ? ಹಾಂ ನೋಡ್ರಿ, ಇಲ್ಲ ಐತಲ್ಲ ನೋಡ್ರಿ. ಎಲ್ಲಿ? ಅಲ್ಲಿ ಕಂಪ್ಯೂಟರ್ ಹೊಡೆದ್ರೆ ಅಷ್ಟು ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಬಿಆರ್ ಅಂತ? ಬಿಆರ್ ಅಂದ್ರೆ ಬಿಗ್ ಫಾರ್ಮರ್ ಅಂತಲ್ಲ. ಹಾಂ ಹಾಂ. ಇದೇ ಸಂಬಂಧ ನಮ್ಮ ಪ್ರತಿನಿಧಿ ತಹಶೀಲ್ದಾರ್ ತೇಜಸ್ವಿರೊಂದಿಗೆ ಮಾತನಾಡಿ, ರಾಗಿ ನೋಂದಣಿ ಕಾರ್ಯ ನಿಲ್ಲಿಸಲಾಗಿದೆ. ರೈತರ ಮನವಿಯನ್ನ ಸ್ವೀಕರಿಸಿದ ಅವರ ಮನವಿಗೆ ಸ್ಪಂದನೆ ಕಾರ್ಯವನ್ನ ಮಾಡಿಸಿದ್ದೇವೆ. ಸರ್ವರ್ ಸಮಸ್ಯೆ ಬಗೆಹರಿದ ತಕ್ಷಣವೇ ಸಮಸ್ಯೆ ಬಗೆಹರಿಬಹುದು. ಈ ಸಮಸ್ಯೆಗೆ ಕೂಡಲೇ ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಮಾತನಾಡಿ ರೈತರ ಸಮಸ್ಯೆಗೆ ಸ್ಪಂದಿಸುವೆ ಎಂದು ಹೇಳಿದರು. ಚಿದಾನಂದ, ಅಮೋಘ ಟಿವಿ, ಚಿಕ್ಕನಾಯಕನಹಳ್ಳಿ. ಜಲ ನಿಗಮ ಮತ್ತು ಎತ್ತಿನಹೊಳೆ ಯೋಜನೆಯಿಂದ ತಾಲೂಕಿನ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಬಿಡುಗಡೆ ಅವಕಾಶವಿದೆ. ನಾನು ಸರ್ಕಾರದ ಮನವೊಲಿಸಿ ಹೆಚ್ಚುವರಿ 3 ಕೋಟಿ ಅನುದಾನದೊಂದಿಗೆ ಒಟ್ಟು 5 ಕೋಟಿ ರೂಪಾಯಿ ಬಿಡುಗಡೆಗೊಳಿಸುತ್ತಿದ್ದೇನೆ ಎಂದು ಶಾಸಕ ಶಿವಲಿಂಗೇಗೌಡ ಅರಸಿಕೇರಿಯಲ್ಲಿ ತಿಳಿಸಿದರು. ನಗರದ 14ನೇ ವಾರ್ಡಿನಲ್ಲಿ ನೂತನ ರಸ್ತೆ ಡಾಂಬರೀಕರಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ 5 ಕೋಟಿ ವಿಶೇಷ ಅನುದಾನ ಹಣದಲ್ಲಿ 1,80,00,000 ರೂಪಾಯಿ ನಗರದ ವಿವಿಧ ಬಡಾವಣೆಗೆ ರಸ್ತೆ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ನಗರೋತ್ಥಾನ 4ನೇ ಹಂತ ಯೋಜನೆಯ 30 ಕೋಟಿ ರೂಪಾಯಿ ಅನುದಾನಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಸರ್ಕಾರದ ಅನುಮೋದನೆಗೆ ಕಳುಹಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಿ ಗಿರೀಶ್, ಉಪಾಧ್ಯಕ್ಷ ಕಾಂತೇಶ್, ಸದಸ್ಯರಾದ ಪ್ರೇಮ, ಮಲ್ಲಿಕಾರ್ಜುನ, ಮನೋಹರ್, ಜಿಟಿ ಗಣೇಶ್, ರಾಜು, ಅನೇಕರು ಉಪಸ್ಥಿತರಿದ್ದರು. ಅಲ್ಲಿ ಆಗಲಿಲ್ಲ,
ರೆಸಲ್ಯೂಷನ್ ಮಾಡಲ್ಲ, ರೆಸಲ್ಯೂಷನ್ ಮಾಡಲ್ಲ, ಅದು ಕಾರ್ಯಕರ್ತ ಆಗಲಿ. ಅದಕ್ಕೆ ಈಗ ಕಾರಣ ನಾನು ಹೇಳಕ್ ಹೋಗಲ್ಲ. ಅಂದ್ರೆ ಹಣದ ಮುಗ್ಗಟ್ಟಿನಿಂದ ಮಾಡಲಿಕ್ಕೆ ಸಾಧ್ಯ. ಆವಾಗ ಏನಾದರೂ ಮಾಡಿ ಈ ನಗರಸಭೆಗೆ ಈ ನಗರಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಡಾಬರೀಕರಣದ ರಸ್ತೆಯನ್ನು ಮಾಡಿಸಲೇಬೇಕು ಇಲ್ಲ ಅಂತ ಮರ್ಯಾದೆ ಹೋಗುತ್ತೆ. ನಾನು ಒಬ್ಬ ಶಾಸಕನಿಗೆ ಎಸ್ ಪಿ ಪಿ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾನೆ. ಅದು ಒಂದೊಂದು ಇಲಾಖೆಯಿಂದಲೂ ಕೊಡ್ತಾರೆ. ಕಾವೇರಿ ಜಲಗ ನಿಗಮದಿಂದಲೂ ನಮಗೆ 5 ಕೋಟಿ ಹಣವನ್ನು ಕೊಡ್ತಾರೆ. ಎತ್ತಿನೊಳೆಯಿಂದಲೂ ಕೊಡ್ತಾರೆ. ಎಲ್ಲ ಯೋಜನೆಗಳಿಂದಲೂ ನಮಗೆ ಹಣವನ್ನು ಕೊಡಬೇಕು ಕಾನೂನು. 2 ಕೋಟಿ ಚಿಲ್ಲರೆ ಮಾತ್ರ ನನಗೆ ಕಾನೂನಲ್ಲಿ ಅವಕಾಶ ಇತ್ತು. ನಾನು ಸರ್ಕಾರದೊಡನೆ ಸಂಪರ್ಕ ಮಾಡಿ 3 ಕೋಟಿ ಹೆಚ್ಚಿಗೆ ಹಾಕಿಸಿ ಇವತ್ತು 5 ಕೋಟಿ ರೂಪಾಯಿ ಹಣವನ್ನು ಇಲ್ಲಿಗೆ ತಂದು ಈ ರಸ್ತೆಗಳನ್ನು ಏನಾದರೂ ಮಾಡಿ ಡಾಂಬರೀಕರಣ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಇವತ್ತು ನಾನು ಅನೇಕ ಸಾರಿ ಮೀಟಿಂಗಲ್ಲಿ ಹೇಳಿದ್ದೀನಿ. ನಗರೋತ್ಥಾನಕ್ಕೆ ನಮಗೆ ಕಾನೂನುಬದ್ಧವಾಗಿ 30 ಕೋಟಿ ಹಣ ನಮಗೆ ಬರಲೇಬೇಕು. ಅದು ಬಂದಿದೆ, ಅದು ಈಗ ಆಕ್ಷನ್ ಪ್ಲಾನ್ ಹೋಗಿದೆ. ಅದು ಇನ್ನೂ ಒಂದು 6 ತಿಂಗಳು ವರ್ಷ ಆದರೂ ಆಗ್ಬೋದು ಟೆಂಡರ್ ಕರೆದು ಅದೆಲ್ಲ ಬರುತ್ತೆ. ಅದಕ್ಕೆ ಮುಂಚಿತವಾಗಿ ಈ ಒಂದು ರಸ್ತೆಗಳನ್ನು ಡಾಂಬರೀಕರಣ ಮಾಡಲೇಬೇಕು ಅಂತಕ್ಕಂಥದ್ದು ಮಾಡಿ 5 ಕೋಟಿ ರೂಪಾಯಿ ಹಣವನ್ನು ವಿಶೇಷ ಅನುದಾನವಾಗಿ ತಂದು ಇವತ್ತು ರಸ್ತೆ ನಮ್ಮ ಜ್ಞಾನೇಶ್ ಅವರಿಗೆ ಟೆಂಡರ್ ಆಗಿದೆ. ಅವರು 8 ದಿವಸ ಚಿಂತಾಮಣಿಯ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ಚಿಂತಾಮಣಿ ಚೇಳೂರು ರಸ್ತೆಯ ಬಡಗವಾರ ಹಳ್ಳಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಸಮೃದ್ಧಿ ನಗರ ಬಡಾವಣೆಯನ್ನು ಬಹಳ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಸಂಸ್ಥೆಯ ವ್ಯವಸ್ಥಾಪಕರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಅವರು ಟೇಪ್ ಕತ್ತರಿಸುವುದರ ಮೂಲಕ ಬಡಾವಣೆಯನ್ನು ಉದ್ಘಾಟಿಸಿದರು. ಇತರೆ ಹಲವು ಗಣ್ಯರು ಇಲ್ಲಿ ನಿರ್ಮಿಸಲಾಗಿರುವಂತಹ ಹಲವು ಮನೆಗಳನ್ನು ಮತ್ತು ಉದ್ಯಾನವನಗಳನ್ನು ಉದ್ಘಾಟನೆ ಮಾಡಿದರು. ಸ್ಥಳದಲ್ಲಿ ಹಲವು ಬ್ಯಾಂಕ್ಗಳ ಸಿಬ್ಬಂದಿಯವರು ಹಾಜರಿದ್ದರು. ಸಾಲ ಸೌಲಭ್ಯಗಳನ್ನು ಒದಗಿಸುವ ಕುರಿತ ಮಾಹಿತಿ ನೀಡಿದರು. ಅತ್ಯಾಧುನಿಕವಾಗಿ ನಿರ್ಮಾಣಗೊಂಡಿರುವ ಈ ಸುಂದರ ಬಡಾವಣೆಯನ್ನು ವೀಕ್ಷಿಸಲು ಜಾತ್ರೆ ಮತ್ತು ಉರಸ್ ಕಾರ್ಯಕ್ರಮಗಳಿಗೆ ಬರುವಂತಹ ಜನರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬರುತ್ತಲೇ ಇದ್ದರು. ಅಲ್ಲಲ್ಲಿ ಬೃಹತ್ಕಾರದ ಎಲ್ಇಡಿ ಪರದೆಗಳನ್ನು ಸಹ ಹಾಕಲಾಗಿತ್ತು. ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ಮಾಂಸಾಹಾರದ ಊಟ ಮತ್ತು ಸಸ್ಯಾಹಾರಿ ಊಟ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಖಂಡಿತ ನಾವು ಮಿಡಲ್ ಫ್ಯಾಮಿಲಿ ಅವರೇ, ಅದರಿಂದ ಖಂಡಿತ ಅನುಕೂಲ ಮಾಡೋಣ ಸರ್. ಸರ್ ಎಷ್ಟು ಸರ್ ಇದು ಟೋಟಲ್? 18 ಎಕರೆ. ಎಷ್ಟು ಸೈಟ್ ಇದೆ? 18 ಗುಂಟೆ, 275 ಸೈಟ್ ಐತೆ, 275, 16 ಮನೆಗಳವೆ. ಚೌಕಟ್ಟಲ್ಲಿ ಇರುವಂಥ ಲೇಔಟು ಡಿ ಸಿ ಕನ್ವರ್ಷನ್, ಟೌನ್ ಪ್ಲಾನ್ ಅಪ್ರೂವಲ್ ಎ ಖಾತ. ಸೊ ಅದರಿಂದ ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕಂದರೂ ನೀವು ಎತ್ಕೊಂಡು ಹೋದರೆ ನಮ್ಮ ಫೈಲ್ನ ಇಮ್ಮಿಡಿಯೇಟ್ ನಿಮಗೆ ಲೋನ್ ಮಾಡ್ತಾರೆ. ಬ್ಯಾಂಕ್ ಅವರು ಹೇಳಿದ್ದಾರೆ ಬ್ಯಾಂಕ್ ಫೀಸ್ ಇಲ್ದಿರಾನೆ ನಾವು ಫೈಲ್ದು ಫೀಸ್ ತೊಗೊಳ್ತಾರಲ್ಲ ಅಲ್ಲಿಗಲ್ಲಿ ಅದು ಇಲ್ದಿರ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಮನೆಗಳು ಕಟ್ಟಿದ್ದೀವಿ, ದಯವಿಟ್ಟು ಆ ಮನೆಗಳನ್ನು ಬಂದು ಒಂದು ಸಾರಿ ವೀಕ್ಷಿಸಿ. ಗೌಸ್ ಪಾಷಾ ಮಾತನಾಡಿ, ಈ ಬಡಾವಣೆಯಲ್ಲಿ ಸಕಲ ಸೌಲಭ್ಯಗಳು ದೊರೆಯುವಂತೆ ನಿರ್ಮಾಣ ಮಾಡಲಾಗಿದ್ದು ಜನರು ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಎಂದು ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಮಿಸಿರುವಂಥ ಸಮೃದ್ಧಿ ನಗರ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಾವು ಅಭಿವೃದ್ಧಿಪಡಿಸಿರುತ್ತೇವೆ. ಈ ಲೇಔಟಿನಲ್ಲಿ ನೀರಿನ ಸೌಲಭ್ಯ, ಯುಜಿಡಿ ಕನೆಕ್ಷನ್, ಟಾರ್ ರೋಡ್, ಡ್ರೈನ್, ಮನೆಗೆ ಬೇಕಾಗಿರುವ ಪ್ರತಿಯೊಂದು ಅಕಾಮಡೇಷನ್ ಇರ್ತದೆ ಮತ್ತು ಒಳ್ಳೆಯದಾಗಿ ಒಂದು ಸುಂದರವಾಗಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದೇವೆ. ದಯವಿಟ್ಟು ಚಿಂತಾಮಣಿ ತಾಲೂಕಿನ ನಾಗರಿಕರಲ್ಲಿ ವಿನಂತಿ, ಒಂದು ಸಾರಿ ಚಿಂತಾಮಣಿ
ನಗರದ ಚೇಲೂರು ಮುಖ್ಯ ರಸ್ತೆಯಲ್ಲಿರುವ ಬಡದವಾರ ಹಳ್ಳಿ ಕ್ರಾಸಲ್ಲಿ ಇರತಕ್ಕಂಥ ಸಮೃದ್ಧಿ ನಗರವನ್ನು ವೀಕ್ಷಿಸಿ ಮತ್ತು ಇನ್ನೂ ಒಂದು ಇತರ ನಮಗೆ ನಗರವನ್ನು ಅಭಿವೃದ್ಧಿಪಡಿಸೋದಕ್ಕೆ ತಮ್ಮದೆಲ್ಲರ ಸಹಕಾರ ಇಲ್ಲಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ತಾವು ಹೇಳಿದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ದಯವಿಟ್ಟು ಸಮೃದ್ಧಿ ನಗರವನ್ನು ಒಂದು ಸಾರಿ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ನೆಲಮಂಗಲದ ದೇವಾಂಗ ಮಠದಲ್ಲಿ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳ 33ನೇ ಪಟ್ಟಾಭಿಷೇಕ ಹಾಗೂ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ನೆಲಮಂಗಲದ ಕೆಂಪಲಿಂಗನಹಳ್ಳಿಯಲ್ಲಿರುವ ದೇವಾಂಗ ಶಾಖಾ ಮಠದಲ್ಲಿ ಕಾರ್ಯಕ್ರಮ ನೆರವೇರಿತು. ಈ ವೇಳೆ ದೇವಾಂಗ ಸಮುದಾಯದ ದಯಾನಂದಪುರಿ ಮಹಾಸ್ವಾಮಿಗಳ 33ನೇ ಪಟ್ಟಾಭಿಷೇಕ ಕಿರೀಟ ಧಾರಣೆ ಕೂಡ ಮಾಡಲಾಯಿತು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಸಿಟಿ ರವಿ ಮಾತನಾಡಿ, ಕಾಂಗ್ರೆಸ್ ನಡವಳಿಕೆಯಿಂದ ಈಗಾಗಲೇ ಎಲ್ಲ ಭಾಗಗಳಲ್ಲೂ ಸೋಲನ್ನು ಅನುಭವಿಸುತ್ತಿದೆ. ಮುಂದಿನ ಕರ್ನಾಟಕ, ಛತ್ತೀಸ್ಗಢ, ರಾಜಸ್ಥಾನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವುದಿಲ್ಲ ಎಂದರು. ಮಹೋತ್ಸವ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದ ಸ್ವಾಮೀಜಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಟಿ ರವಿ, ಮಸಾಲೆ ಜಯರಾಮ್, ಎಂಡಿ ಲಕ್ಷ್ಮೀನಾರಾಯಣ್, ದೇವಾಂಗ ಸಮುದಾಯ ಸ್ವಾಮೀಜಿ ಸೇರಿದಂತೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಡವಳಿಕೆಯಿಂದಲೇ ಎಲ್ಲ ರಾಜ್ಯಗಳನ್ನು ಕಳ್ಕೊಳ್ತಾ ಬಂತು. ಬರೆದಿಟ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಕರ್ನಾಟಕ ಚುನಾವಣೆ ಇರ್ಬೋದು, ಗುಜರಾತ್ ಇರ್ಬೋದು, ಛತ್ತೀಸ್ಗಢ, ಜಾರ್ಖಂಡ್, ರಾಜಸ್ಥಾನ ಇರ್ಬೋದು, ಅಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಕಾಂಗ್ರೆಸ್ ಅಧಿಕಾರವನ್ನು ಇರೋ ರಾಜ್ಯಗಳಲ್ಲೂ ಕಳ್ಕೊಳ್ತೇವೆ. ಈ ರೀತಿಯ ನಡವಳಿಕೆಯಿಂದ ಸರ್ಕಾರ ಥರದೆಲ್ಲ ಬಂಧನ ಮಾಡಿದೆ. ನೋಡಿ, ಒಂದು ಕಾನೂನು ಸುವ್ಯವಸ್ಥೆ, ಅದು ಕಾನೂನು ಸುವ್ಯವಸ್ಥೆ ಕೆಲಸನ ಪೊಲೀಸರು ಮಾಡ್ತಾರೆ, ನಾವು ಅವ್ರ ಕಾನೂನು ಸುವ್ಯವಸ್ಥೆಗೆ ಹಸ್ತಕ್ಷೇಪ ಮಾಡೋಕ್ಕೆ ಹೋಗಲ್ಲ. ಈಗ ಬಂದಿರೋ ಪ್ರಶ್ನೆ, ಕಾಂಗ್ರೆಸ್ ನಿಲುವು ಏನು? ನ್ಯಾಯಾಲಯದ ತೀರ್ಪನ್ನು ಅನುಷ್ಠಾನಗೊಳಿಸ್ಬೇಕೋ ಬೇಡವೋ, ಪರ್ಮಿಷನ್ ಯಾರು ತಗೊಂಡಿದ್ದಾರೆ, ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ನಿಯಮಗಳನ್ನು ಮೀರಿಲ್ಲ ಅವ್ರಿಗೇನೂ ತೊಂದರೆ ಆಗಲಿಲ್ಲ. ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ನಿಯಮಗಳನ್ನು ಮೀರಿ ಪರ್ಮಿಷನ್ ಇಲ್ಲದೆ ಮೈಕ್ ಹಾಕ್ತಾರೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಕ್ರಮ ತಗೊಳ್ಬೇಕು. ಇದು ನಮ್ಮ ನಿಲುವು. ಒಂದು ನಾವು ಏನಂತಂದರೆ, ನಾವು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ, ಯಾರಿಗಾದರೂ ಸುತ್ತಿರುಮಿನ ತೀರ್ಪಿನ ಬಗ್ಗೆ ಸಹಮತ ಇಲ್ಲದೆ ಇದ್ದರೆ ಮೇಲ್ಮನವಿ ಸಲ್ಲಿಸ್ತೀವಿ, ಅವರೋಗಿ ಅಪೀಲ್ ಹಾಕಿ, ಅಪೀಲ್ ಹಾಕಿ ಈ ತೀರ್ಪು ನಮಗೆ ಬಾಧಕ ಆಗುತ್ತೆ, ನೀವು ಪುನರ್ಪರಿಶೀಲನೆ ಮಾಡಲಿ ಅಂತ ಅಪೀಲ್ ಹಾಕೋಕ್ಕೆ ಅವಕಾಶ ಇದೆ. ಆ ಅಪೀಲ್ ಯಾರು ಹಾಕ್ಕೊಳ್ಳಲ್ವೋ, ಎಲ್ಲಿಯವರೆಗೂ ತೀರ್ಪು ಪುನರ್ಪರಿಶೀಲನೆಗೆ ಒಳಪಡಲ್ವೋ ಅಲ್ಲಿಯವರೆಗೂ ನ್ಯಾಯಾಲಯ ತೀರ್ಪನ್ನು ಅನುಷ್ಠಾನಗೊಳಿಸಲೇಬೇಕು. ನ್ಯಾಯಾಲಯ ತೀರ್ಪೇನು ಹೇಳಿದೆ, ವಿಶೇಷ ಸಂದರ್ಭ ಹೊರತುಪಡಿಸಿ ಬೆಳಿಗ್ಗೆ 6 ರಾತ್ರಿ 10 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ಯಾವುದೇ ರೀತಿಯ ಧ್ವನಿ ವರ್ಧಕ ಬಳಸೋಂಗಿಲ್ಲ, ಈ ನ್ಯಾಯಾಲಯ ತೀರ್ಪು. ಕೈಗಾರಿಕಾ ವಲಯದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಅದೇ ರೀತಿಯಲ್ಲಿ ಕಮರ್ಷಿಯಲ್ ಏರಿಯಾದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ರೆಸಿಡೆನ್ಸಿಯಲ್ ವಲಯದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು ಅನ್ನೋದನ್ನು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮ ರೂಪಿಸಿದೆ. ಆ ನಿಯಮಕ್ಕೆ ಅತೀತರಾಗಿ ಯಾರು ಇದ್ದಾರ, ಆ ನಿಯಮಕ್ಕೆ ಅತೀತರಾಗಿ ಯಾರು ಹೊರತು ಬಿಟ್ಟು ಹೊರಗಡೆ ಬಿಟ್ಟಿದ್ದಾರ? ಬಿಟ್ಟಿಲ್ಲ. ವಿಶೇಷ ಸಂದರ್ಭಗಳಲ್ಲಿ ಪೊಲೀಸ್ ಅನುಮತಿ ಪಡ್ಕೊಡ್ಬೋದು 24 ಗಂಟೆಗೂ ಕೊಡ್ಬೋದು. ಆ ರೀತಿ ಅನುಮತಿ ಪಡೆದೇ ಇರೋರನ್ನ ಹೊರತುಪಡಿಸಿ ಅವ್ರಲ್ಲಿ ಕ್ರಮ ಆಗಬೇಕು. ಮತ್ತು ಭಜನೆ ಮಾಡೋರನ್ನೆಲ್ಲ ಭಯೋತ್ಪಾದಕರು ಅಂತ ಹೇಳುವಂಥದ್ದು ಅದು ಕಾಂಗ್ರೆಸ್ನ ಮನಸ್ಥಿತಿಯನ್ನು ತೋರಿಸುತ್ತೆ. ಅದಕ್ಕೆ ತಕ್ಕ ಬೆಲೆಯನ್ನು ಮುಂದಿನ ಚುನಾವಣೆಯಲ್ಲಿ ಜನ ಕೊಡ್ತಾರೆ. ಈ ವಾರ ಸಂಪುಟ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಎಲ್ಲರೂ ಕೂಡ ವಿಶ್ವಾಸ. ಮುಖ್ಯಮಂತ್ರಿಗಳು ಬರ್ತಾರೆ, ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಮುಖ್ಯಮಂತ್ರಿಗಳ ಹತ್ರ ಕೇಳಿ, ನೀವು ಬ್ಯಾಟ್ ಹಿಡ್ಕೊಂಡಿರೋದು ಅವರು, ಬೌಲಿಂಗ್ ಮಾಡಬೇಕಾಗಿರೋದು ನೀವು, ಅವರಿಗೆ ಸಿಕ್ಸರ್ ಹೊಡಿತಾರೋ ಅಥವಾ ಕ್ಯಾಚ್ ಕೊಡ್ತಾರೋ, ಕ್ಯಾಚ್ ಕೊಡ್ತಾರೋ, ನಾನು ಹೇಳಿದಲ್ಲಿ ಕ್ಯಾಚ್ ಕೊಡ್ತಾರೋ, ಅದು ಅವರಿಗೆ. ಅವ್ರು ಚೆನ್ನಾಗಿ ಆಡ್ತಾರ್ರಿ, ಅವರು ಅನುಭವಿಗಳು. ಈಗ ನನಗಾದರೆ ಈಗ ನಾನು ಮೊದಲನೇ ಪೀಳಿಗೆ ರಾಜಕಾರಣಿ, ನನ್ನ ಮನೆಗೆ ಅವರು ಮೊದಲನೇ ಪೀಳಿಗೆ. ಮಹಿಳೆಯರ ಹಾಗೂ ಶೋಷಿತ ವರ್ಗಗಳ ಸಮಸ್ಯೆಗಳು ಸರಿಪಡಿಸಬೇಕಾಗಿದೆ. ಅದು ನ್ಯಾಯ ಸಂವಿಧಾನದ ಆಶಯವಾಗಿದೆ. ಅದನ್ನ ಈ ಸರ್ಕಾರಗಳು, ಆಡಳಿತ ವರ್ಗ ಮಾಡುತ್ತಿಲ್ಲ. ರಾಜಕೀಯ ಪಕ್ಷಗಳು ಹಿಂದೂ ಮುಸ್ಲಿಂರ ನಡುವೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಸಾಮಾಜಿಕ ಯುವ ಹೋರಾಟಗಾರ ನಟ ಚೇತನ್ ಆಕ್ರೋಶ ವ್ಯಕ್ತಪಡಿಸಿದರು. ಆ ಶೋಷಿತ ವರ್ಗದ ಸಮಸ್ಯೆಗಳನ್ನು ನಾವು ಸರಿಪಡಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನ್ಯಾಯ, ಅದು ಸಂವಿಧಾನದ ಆಶಯದಲ್ಲಿ ಕೆಲಸ ಮಾಡ್ತದೆ.
ಆದರೆ ಅದನ್ನು ಈ ಸರ್ಕಾರಗಳು ಆಡಳಿತ ವರ್ಗ ಮಾಡ್ತಾ ಇದೆ. ಈ ಆಡಳಿತ ವರ್ಗ, ಈ ರಾಜಕೀಯ ಪಕ್ಷಗಳು, ಮೂರು ಸಹ ಪಕ್ಷಗಳು, JDS, ಕಾಂಗ್ರೆಸ್, BJP, JCB ಅನ್ನೋ ಪಕ್ಷಗಳು ಬರೀ ಒಂದು ರೀತಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ರೀತಿಯ ಪ್ರಶ್ನೆಗಳಲ್ಲಿ ಇಟ್ಕೊಂಡು ಅವರು ಒಂದು ರೀತಿಯ ಅವರ ರಾಜಕೀಯ ಬೇಳೆ ಬೇಸ್ಕೊಳ್ತಾ ಇದ್ದಾರೆ, ಜನಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾಗಿರೋದು ಇವತ್ತಿಗೂ ಸಹ 15 ಜಿಲ್ಲೆಗಳಲ್ಲಿ ಬಿಟ್ಟಿ ಚಾಕ್ರಿಯನ್ನು ನಡೀತಾ ಇದೆ. ಯಾರು ಕೊಲೆಯರಾಗಿ ಅಥವಾ ಮಾದಿಗರಾಗಿ ಹುಟ್ಟಿರೋರು ಅವರು ಇನ್ನೂ ಇವತ್ತಿನ ದಿನ ಆಧುನಿಕ ಗುಲಾಮಗಿರಿ ನಡೀತಾ ಇದೆ ಎಷ್ಟು ಕಡೆ, ಬೆಳಗಾವಿ ಬೇರೆ ಬೇರೆ ಕಡೆ. ಆ ಒಂದು ರೀತಿಯಲ್ಲಿ ನಡೀತಾ ಇರೋ ಜೀವಿತ ಪದ್ಧತಿಗಳನ್ನು, ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು, ಸಿಗಬೇಕು, ಹೋರಾಟಗಳು ಮಾಡಬೇಕು ಅನ್ನೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಜನ ಸೇರಿದೆ. ನಮಗೆ ಜನ ಬಯಸ್ತಾ ಇರೋದು ನ್ಯಾಯ, ಸಮಾನತೆ, ಉತ್ತಮ ಸಮಾಜ. ಈ ಆಡಳಿತ ವರ್ಗ, ಈ ರಾಜಕಾರಣಿಗಳು ಕೊಡ್ತಿರೋದು ಅವ್ರವ್ರ ಬೆಳೆ ಬೇಯಿಸ್ಕೊಂಡು ಧರ್ಮಗಳ ನಡುವೆ ಘರ್ಷಣೆ, ಕೋಮು ಘರ್ಷಣೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಮಗೆ ನಿಜವಾಗ್ಲೂ ಅಂಕಿಅಂಶಗಳನ್ನ ಇಟ್ಕೊಂಡು ನಮಗೆ ಯಾವ್ಯಾವ ರೀತಿ ಈ ಬೇರೆ ಬೇರೆ ಥರ ನಮಗೆ ಪಾಲಿಸಿಗಳು ಬಂದಿದೆ, ಬೇರೆ ಬೇರೆ ಥರ ಎಲ್ಲ ನಮಗೆ ರೀತಿ ಪ್ರೂಫ್ ತೋರಿಸಿದೆ, ಎವಿಡೆನ್ಸ್ ತೋರಿಸಿದೆ. ಆ ಅಂಕಿಅಂಶಗಳನ್ನ ಇಟ್ಕೊಂಡು ಅಂಥ ಸಮುದಾಯಗಳಿಗೆ ನ್ಯಾಯ ಬೇಕು. ಆ ಸಮುದಾಯಗಳು ಯಾರು ಅಂದರೆ ನಮ್ಮ ದಲಿತ, ಆದಿವಾಸಿ, ಬಹುಜನ, OBC, ಮೈನಾರಿಟಿ ಎಲ್ಲ ಒಂದಿದೆ, ಬಹುಜನ ಸಮಾಜ ಮತ್ತು ಎಲ್ಲ ಜಾತಿ ಜನಾಂಗದ ಮಹಿಳೆಯರಿಗೆ ಇಂಥವರಿಗೆ ನಮ್ಮ ನ್ಯಾಯ. ವಿಶ್ವ ಅಮ್ಮಂದಿರ ದಿನದ ಅಂಗವಾಗಿ ಗೌರಿಬಿದನೂರಿನ ಡಿಪಾಳ್ಯ ಹೋಬಳಿಯಲ್ಲಿ KHP ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ KHP ಸ್ಥಳೀಯ ಮುಖಂಡರು ಮತ್ತು KHP ಬಣದ ಮಹಿಳಾ ಮುಖಂಡರುಗಳು ಮತ್ತು ಸದಸ್ಯರುಗಳ ಜೊತೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ KH ಪುಟ್ಟಸ್ವಾಮಿ ಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಾಮಗೊಂಡ್ಲು, ಬಿಬೊಮ್ಮಸಂದ್ರ ಮತ್ತು ಡಿಪಾಳ್ಯ ಪಂಚಾಯಿತಿಗಳಿಂದ ಆಗಮಿಸಿದಂತಹ ಸಮಾಜದ ಶಕ್ತಿಗಳಾದ ಮಹಿಳೆಯರಿಗೆಲ್ಲ ನೆನಪಿನ ಕಾಣಿಕೆಯನ್ನ ವಿತರಿಸಿದರು. ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ಮಹಿಳೆಯರೆಂದರೆ ಸಮಾಜದ ಶಕ್ತಿ, ಕುಟುಂಬದ ಕಣ್ಣು. ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಮಹತ್ವದ್ದು. ಹಿಂದಿನ ಕಾಲದಲ್ಲಿ ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ಮನೆಯಿಂದ ಹೊರಗೆ ಬಂದು ದುಡಿಯುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ ಎಂದರು. ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೆಲಸ ಮಾಡಕ್ಕೆ ಫ್ರೀ ಹ್ಯಾಂಡ್ ಆಗಿ ಯಾವ ದೇಶ ಕೊಟ್ಟಿದೆ ಆ ದೇಶ ಇವತ್ತು ಉತ್ಕೃಷ್ಟವಾದ ಅಭಿವೃದ್ಧಿಯನ್ನು ಕಂಡಿದೆ. ಯಾವ ದೇಶಗಳು ಮಹಿಳೆಯರಿಗೆ ಮಾನ್ಯತೆ ಕೊಟ್ಟಿಲ್ವೋ ಅವ್ರು ನಿನ್ನ ಪುರುಷರಿಗಿಂತ ಇಲ್ಲಿ ಕಡಿಮೆ ಕಂಡಿರುವಂತಹ ದೇಶಗಳಲ್ಲಿ ಇವತ್ತು ಅಭಿವೃದ್ಧಿಯನ್ನು ಕಾಣಕ್ ಸಾಧ್ಯವಾಗಿಲ್ಲ. ಯಾಕೆ ಅಂದ್ರೆ ಮಹಿಳೆಯರ ಶ್ರಮವನ್ನ, ಮಹಿಳೆಯರ ಬುದ್ಧಿವಂತಿಕೆಯನ್ನ ಅವರು ಸಮರ್ಪಕವಾಗಿ ಆ ದೇಶಗಳು ಉಪಯೋಗಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಆ ದೇಶ ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಕಂಡಿಲ್ಲ ಅಂತ ನನ್ನ ಭಾವನೆ. ಅದು ನಮ್ಮ ದೇಶ ಏನು ಹೊರತಾಗಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲೂ ಕೂಡ ಮೊದಲಿನಿಂದಲೂ ಕೂಡ ಮಹಿಳೆಯರನ್ನ ಎರಡನೇ ದರ್ಜೆ ಅನ್ನೋ ಒಂದು ಪ್ರಜ್ಞೆಯಲ್ಲೇ ಬದುಕಿ ಬಂದಂತ ದೇಶ ನಮ್ಮ ದೇಶದ ಕೂಡ. ಇತ್ತೀಚೆಗೆ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣರು ಎಚ್ಚರಿಕೆ ಕೊಟ್ಟು ಮಹಿಳೆಯರನ್ನ ಸಮಾನಾಂತರವ ಕಂಡು ಅವರು ಮಹಿಳೆಯರಿಗೆ ಬಹಳ ಮಾನ್ಯತೆಯನ್ನು ಕೊಟ್ಟರು. ಗೌರಿಬಿದನೂರು ತಾಲೂಕಿನಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಉಚಿತ ಊಟ ನೀಡಿ ಅವರ ಹಸಿವು ನೀಗಿಸಿದ್ದೇವೆ. ಕಳೆದ 2 ವರ್ಷಗಳ ಹಿಂದೆ ನೀರಿನ ಆಹಾಕಾರ ಆದಾಗ ನಮ್ಮ ಸಂಸ್ಥೆಯಿಂದ 30 ಟ್ಯಾಂಕರ್ ಸಹಾಯದೊಂದಿಗೆ ತಾಲೂಕಿನಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿಗೆ ಖರ್ಚು ಮಾಡಿ ನೀರಿನ ಸರಬರಾಜು ಮಾಡಿ ಜನರ ಸೇವೆ ಮಾಡಿದ್ದೇನೆ ಎಂದರು. ಅವರ ನಂತರ ವಚನಕಾರರು ಬಂದಂತ ಆ ಸಮಯದಲ್ಲಿ ಮಹಿಳೆಯರಿಗೆ ಮಾನ್ಯತೆ ಇತ್ತು. ಆಮೇಲೆ ಮತ್ತೆ ಮಹಿಳೆಯರಿಗೆ ಕೊಡತಕ್ಕಂತ ಮಾನ್ಯತೆ ಕಡಿಮೆ ಆಗಿ ನಮ್ಮ ದೇಶನೂ ಕೂಡ ಹಿಂದುಳಿಯೋಕೆ ಸಾಧ್ಯವಾಯಿತು. ಈಗ 20-21ನೇ ಶತಮಾನದ ನಂತರ ಬೇರೆ ದೇಶಗಳನ್ನು ನೋಡಿ ನಮ್ಮ ದೇಶದಲ್ಲೂ ಕೂಡ ಮಹಿಳೆಯರಿಗೆ ವಿದ್ಯಾಭ್ಯಾಸ ಅವರ ಎಲ್ಲ ರಂಗದಲ್ಲಿ ತೊಡಗಿಸಿಕೊಂಡು ಪುರುಷರಿಗೆ ಸಮಾನತ್ವವಾಗಿ ಬಂದರೆ ಮಾತ್ರ ದೇಶ ಬೆಳೆಯಕ್ಕೆ ಸಾಧ್ಯ ಅನ್ನೋ ಒಂದು ಭಾವನೆಯನ್ನು ಬಂದಿದ್ದರಿಂದ ಇವತ್ತು ಮಹಿಳೆಯರು ಕೂಡ ವಿದ್ಯೆಯಲ್ಲೇ ಆಗ್ಬೋದು, ರಾಜಕೀಯ ಕ್ಷೇತ್ರ ಆಗ್ಬೋದು ಅಥವಾ ಉದ್ಯೋಗ ಕ್ಷೇತ್ರಗಳು ಆಗ್ಬೋದು ಎಲ್ಲರಲ್ಲೂ ಕೂಡ ಅವರಿಗೆ ಮಾನ್ಯತೆ ಕೊಡ್ತಾ ಬಂದಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಘು ಹನುಮಾನ್ ಮಾತನಾಡಿ, ಸಮಾಜ ಸೇವಕರು ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಸಾಂದ್ರಕ ಯಂತ್ರಗಳು, ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಧನ ಸಹಾಯ, 2 ತಿಂಗಳಿಗೆ ಆಗುವಷ್ಟು ದಿನಸಿ ಕಿಟ್ ವಿತರಿಸಿದ್ದರು. ಶಾಲೆಯ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ, ತಾಲೂಕಿನ ಬಡವರಿಗೆ ದಿನಸಿ ಕಿಟ್ ವಿತರಣೆ, ಸಾಮೂಹಿಕ ವಿವಾಹಗಳು ನೆರವೇರಿಸಿದ್ದಾರೆ ಎಂದರು. ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಿಳಾ ಮನೆಗಳಿಗೆ ನಮ್ಮ ಒಂದು ಕ್ಷೇತ್ರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಹೆಣ್ಣು ಮಕ್ಕಳಿಗೆ ಕಂಪ್ಯೂಟರ್ ಹಾಗೂ ಹೊಲಿಗೆ ಯಂತ್ರ ತರಬೇತಿಯನ್ನು ಪ್ರತಿಯೊಂದು ಹೋಬಳಿ ಕೇಂದ್ರ ಸ್ಥಾನದಲ್ಲೂ ಕೂಡ ಅವರು ಈಗಾಗಲೇ ಸುಮಾರು 5-6 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಉತ್ತಮವಾಗಿ
ಏನು ಅಂಕ ಪಡೆದಿರ್ತಾರೆ ಅವ್ರಿಗೊಂದು ಏನು ಒಂದು ಸರ್ಟಿಫಿಕೇಟ್ ಕಂಪ್ಯೂಟರ್ ತರಬೇತಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಹಾಗೂ ಹೊಲಿಗೆ ಯಂತ್ರ ಚೆನ್ನಾಗಿ ತರಬೇತಿ ಪಡ್ಕೊಂಡಿರೋರಿಗೆ ಒಂದೊಂದು ಹೊಲಿಗೆ ಯಂತ್ರನ ಉಚಿತವಾಗಿ ಕೊಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪುಟ್ಟಸ್ವಾಮಿ ಗೌಡರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗೌರಿಬಿದನೂರು ನಗರಸಭಾ ಅಧ್ಯಕ್ಷರಾದ ರೂಪಾನಂದರಾಜ್, ನಗರಸಭೆ ಸದಸ್ಯರಾದ ಮೋಮಿನ್ ತಾಜ್ ಅಲ್ತಾಫ್, ಶಬಾನಾ ಅಸ್ಲಾಂ, ಶಾಂತಿಕುಮಾರಿ, ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕ ಶ್ರೀನಿವಾಸ್ ಗೌಡರು, ಮುಖಂಡರಾದ ಅಬ್ದುಲ್ಲಾ, ಅನಂತರಾಜ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಗುಬ್ಬಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಶ್ರೀ ಜಗದ್ಗುರು ಬಸವೇಶ್ವರ ಜಯಂತಿ ಮಹೋತ್ಸವವನ್ನು ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಪ್ರಮುಖ ಬೀದಿಯಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಬೆಳಿಗ್ಗೆ ದೇವಾಲಯ ಆವರಣದಲ್ಲಿ ಸಂಘಟನೆಯಾದ ವೀರಶೈವ ಲಿಂಗಾಯಿತ, ವೀರಶೈವ ಸಮಾಜ, ವೀರಶೈವ ಯುವ ವೇದಿಕೆ, ವೀರಶೈವ ಲಿಂಗಾಯಿತ ಹಿತರಕ್ಷಣಾ ಸಮಿತಿ ಹಾಗೂ ವೀರಶೈವ ಲಿಂಗಾಯಿತ ನೌಕರರ ಸಂಘದ ಎಲ್ಲ ಸದಸ್ಯರು ಒಗ್ಗೂಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಬಸವೇಶ್ವರರ ಭಾವಚಿತ್ರವನ್ನ ಹೊತ್ತ ಭವ್ಯರಥ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಆಕರ್ಷಕ ಕಲಾತಂಡಗಳು ಪಾಲ್ಗೊಂಡಿದ್ವು. ನಂದಿಧ್ವಜ, ಕಹಳೆ, ವೀರ್ಕಾಸೆ, ಲಿಂಗದ ವೀರರ ಕುಣಿತ ಸೇರಿದಂತೆ ಸಿರಿಮದ್ದು ಪ್ರದರ್ಶನ ಕಣ್ಮನ ಸೆಳೆಯಿತು. ಈ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ 115ನೇ ಜಯಂತಿ ಪ್ರಯುಕ್ತ ದಾಸೋಹ ಕಾರ್ಯಕ್ರಮ ನಡೆಸಿ ಮತ್ತೊಂದು ಅವಿಸ್ಮರಣೀಯ ಕಾರ್ಯಕ್ರಮವನ್ನು ಆಯೋಜಿಸಿ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭಕ್ಕೆ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾಕ್ಷಿಯಾದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಕುಬಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.